ಮೋದಿ ವರ್ಸಸ್ ರಾಹುಲ್ ಹಣಹಣಿಗೆ ವೇದಿಕೆ ಫೈಕ್ಸ್ ಮತ್ತೊಂದು ಪಾದಯಾತ್ರೆಗೆ ರಾಹುಲ್ ಮುನ್ನುಡಿ ಈ ಬಾರಿ ಎಲ್ಲಿಂದ ಎಲ್ಲಿವರೆಗೆ ಭಾರತ್ ಜೋಡೋ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಮೋದಿ ಉಪನಾಮದ ಕೇಸ್ನಲ್ಲಿ ಸಂಸತ್ ಸ್ಥಾನವನ್ನು ಸಂಸದರ ಸ್ಥಾನವನ್ನು ಅನರ್ಹಗೊಳಿಸಿ ಎರಡು ವರ್ಷ ಜೈಲು ಶಿಕ್ಷೆ ಆಗುವಂಗೆಲ್ಲ ಪ್ಲಾನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡ್ತು ರಾಹುಲ್ ಗಾಂಧಿ ಸಂಸತ್ ಸ್ಥಾನ ವಾಪಸ್ ಆಯಿತು ಸರ್ಕಾರಿ ಬಂಗ್ಲೆ ವಾಪಸ್ಸಾಯಿತು ಸಂಸತ್ಗೂ ಎಂಟ್ರಿ ಕೊಟ್ಟರು ಸಂಸತ್ ಕಲಾಪಕ್ಕೂ ಆದರೆ ಇನ್ನೂ ಮಾತಾಡಿಲ್ಲ ಕಾರಣ ಮೋದಿ ಬರಲಿ ಆಮೇಲೆ ಮಾತಾಡ್ತೀನಿ ಮಣಿಪುರದ ವಿಚಾರದಲ್ಲಿ ಎಲ್ಲಿ ಮಾತಾಡಬೇಕಾಯ್ತದೆ ಅಂದ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೂ ಕಲಾಪಕ್ಕೆ ಎಂಟ್ರಿ ಕೊಟ್ಟಿಲ್ಲ ನಾನು ಯಾಕೆ ಮಾತಾಡಲಿ ನನ್ನ ಮನಸಲ್ಲೂ ಕಿಚ್ಚು ರೊಚ್ಚು ಎಲ್ಲ ಐತೆ ಬರಲಿ ಅವಾಗ ಮಾತಾಡ್ತೀನಿ ಎಸ್ ವೀಕ್ಷಕರೇ ಸಂಸತ್ ಚುನಾವಣೆಯ ಹೊಸ್ತಿಲಲ್ಲಿ ಮ ಪ್ರಧಾನಿ ಮೋದಿಗೆ ಅತಿ ದೊಡ್ಡ ಮುಖಭಂಗ ರಾಹುಲ್ ಗಾಂಧಿ ವಿಷಯದಲ್ಲಿ ರಾಹುಲ್ ಗಾಂಧಿಯ ಸಂಸದ ಸ್ಥಾನದ ಅನರ್ಹತೆ ವಿಚಾರದಲ್ಲಿ ಇದೀಗ ರಾಹುಲ್ ಗಾಂಧಿ ಫಿನಿಕ್ಸ್ನಂತೆ ಎದ್ದು ನಿಂತಿದ್ದಾರೆ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ತೊಡೆಕಟ್ಟ ತಟ್ಟೋಕೆ ಸಜ್ಜಾಗಿದ್ದಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಡೆಸಿದಂಥ ಭಾರತ್ ಜೋಡ ಯಾತ್ರೆ ಅತಿ ದೊಡ್ಡ ಯಶಸ್ಸನ್ನು ಕಾಣ್ತು ಇದೀಗ ಗುಜರಾತ್ನಿಂದ ಮೇಘಾಲಯದವರೆಗೆ ಮತ್ತೊಂದು ಪಾದಯಾತ್ರೆ ಇಡೀ ದೇಶವನ್ನು ನಾಲ್ಕು ಅಷ್ಟ ದಿಕ್ಕುಗಳಿಂದ ಕೂಡ ಪಾದಯಾತ್ರೆ ಮೂಲಕ ಜೋಡಿಸೋ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರೆ ವಿಮಾನ ಹತ್ಬಿಟ್ಟು ಒಂದೂರಿಂದ ಒಂದೂರಿಗೆ ಮೋದಿ ಸೂಟ್ ಅಂತಾರಲ್ಲ ಅದನ್ನ ಬದಲಾಯಿಸ್ಕೊಬಿಟ್ಟು ಬಂದ್ಬಿಟ್ಟು ಬಾಯೋ ಬೆಹನೋ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ರೋಡ್ ಶೋ ಮಾಡಿಬಿಟ್ಟು ಕೈ ಬೀಸಿ ಹೋಗ್ಬಿಟ್ರೆ ಓಟ್ ಹಾಕ್ತಿದ್ದಂಥ ಕಾಲ ಇತ್ತು ಈಗಿಲ್ಲ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ಇದ್ದಂತಹ ಒಂದು ಇಮೇಜ್ ಈಗ ಕಡಿಮೆ ಆಗ್ತಿದೆ ಅನ್ನೋ ಚರ್ಚೆ ರಾಹುಲ್ ಗಾಂಧಿ ಏನು ಮೋದಿನ ಮೀರಿಸ್ಬಿಟ್ಟು ಹೋಗಿ ನಿಂತ್ಕೊಬಿಡ್ತಾರೆ ಅಂತ ಹೇಳ್ತಿಲ್ಲ ಬಟ್ ಯಾವುದನ್ನು ಅಸಾಧ್ಯ ಅನ್ನೋಕ್ಕಾಗಲ್ಲ ರಾಹುಲ್ ಗಾಂಧಿ ಕಳೆದ ಹತ್ತು ವರ್ಷಗಳಲ್ಲಿ ಸಾಕಷ್ಟು ಬದಲಾಗಿದ್ದಾರೆ ಮೆಚುರಿಟಿ ಬಂದಿದೆ ರಾಹುಲ್ ಗಾಂಧಿ ಅನವಶ್ಯಕ ಹೇಳಿಕೆಗಳನ್ನ ಇಲ್ಲ ರಾಹುಲ್ ಗಾಂಧಿ ಮೌನಿಯಾಗಿತ್ತುಕೊಂಡೇ ಮೋದಿ ವಿರುದ್ಧ ಮಹಾಯುದ್ಧವನ್ನು ಘೋಷಿಸಿದ್ದಾರೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ಕಾದಿದ್ದಾರೆ ಮೋದಿ ಕಲಾಪಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಖಂಡಿತವಾಗಲೂ ಮೋದಿ ವಿರುದ್ಧ ಗುಡುಗೆ ಗುಡುಕ್ತಾರೆ ಅನ್ನೋ ನಿರೀಕ್ಷೆ ಮತ್ತೊಂದು ಕಡೆ ಭಾರತ್ ಜೋಡ ಯಾತ್ರೆ ಯಶಸ್ಸು ಅವರ ಕಾನ್ಫಿಡೆನ್ಸ್ ಲೆವೆಲನ್ನು ದುಪ್ಪಟ್ಟು ಮಾಡಿದೆ ಇಡೀ ಕಾಂಗ್ರೆಸ್ ಇದೀಗ ಇಡೀ ಇಂಡಿಯಾ ಮೈತ್ರಿಕೂಟದ ಕಾಂಗ್ರೆಸ್ಸನ್ನು ದುಪ್ಪಟ್ಟಾಗಿಸಿದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇನ್ನೂ ಪ್ರಧಾನಿ ಅಭ್ಯರ್ಥಿ ಅಂತ ಯಾರೂ ಹೇಳಿಲ್ಲ ಪ್ರಧಾನಿ ರೇಸ್ನ ಹೊರತಾಗಿ ಕೂಡ ಮೋದಿ ವರ್ಸಸ್ ರಾಹುಲ್ ಯುದ್ಧ ಶುರುವಾಗಿದೆ ಇಪ್ಪತ್ತಾರು ವಿಪಕ್ಷಗಳು ಸೇರಿಕೊಂಡು ಇಂಡಿಯಾ ಮೈತ್ರಿಕೂಟವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ ಕೂಡ ರಾಹುಲ್ ಗಾಂಧಿಯನ್ನು ಮೀರಿದ ವಯಸ್ಸಿನಲ್ಲಿ ಅನುಭವದಲ್ಲಿ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ ಎಲ್ಲರ ಜೊತೆ ವಿನಮ್ರತೆಯಿಂದ ನಡೆದುಕೊಂಡು ರಾಹುಲ್ ನಾನೇನು ಪ್ರಧಾನಿ ಆಯ್ತೀನಿ ಅಂತ ಹೇಳ್ತಾ ಇಲ್ಲ ಆದರೆ ಮೋದಿ ಜೊತೆಗಿನ ನೇರ ಯುದ್ಧವನ್ನು ದ್ವೇಷವನ್ನು ರಾಹುಲ್ ಬಿಡೋದಿಲ್ಲ ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ತಮ್ಮ ತಾಯಿ ಸೋನಿಯಾ ಅವರೇ ಪ್ರಧಾನಿ ಆಗೋಕ್ಕೆ ಹೊರಟಿದ್ದಂಥ ಸಂದರ್ಭದಲ್ಲಿ ಅದನ್ನು ತಡೆದವರು ರಾಹುಲ್ ಗಾಂಧಿ ಹೀಗಾಗಿ ಅಮ್ಮನ್ನೇ ಪ್ರಧಾನಿ ಬಿಡಲಿಲ್ಲ ನಾನು ಪ್ರಧಾನಿ ಆಗಿಬಿಡ್ಬೇಕು ಅನ್ನೋನು ಹಮ್ಮು ಗಿಮ್ಮು ಅವ್ರಿಗಿಲ್ಲ ಆದರೆ ಮೋದಿ ಪ್ರಧಾನಿ ಆಗೋದನ್ನ ತಡೆದೇ ತಡಿತೀನಿ ಅಂತ ಶಪಥವನ್ನು ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ಗುಜರಾತ್ನಿಂದ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಡಿನಿಂದಲೇ ಮೇಘಾಲಯಕ್ಕೆ ಮತ್ತೊಂದು ಪಾದಯಾತ್ರೆ ವೀಕ್ಷಕರೇ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಯುದ್ಧ ಇದು ಪ್ರಧಾನಿ ಯುದ್ಧ ಅಲ್ಲ ಇದು ವೈಯಕ್ತಿಕ ರಾಜಕೀಯ ಯುದ್ಧ ಇದರಲ್ಲಿ ಯಾರು ಯಶಸ್ಸನ್ನು ಸಾಧಿಸ್ತಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇದರ ಬಗ್ಗೆ ಹಾಗೆ ಮೇಘಾಲಯದಿಂದ ಗುಜರಾತಿಂದ ಮೇಘಾಲಯದವರಿಗೆ ಮತ್ತೊಂದು ಪಾದಯಾತ್ರೆಗೆ ರಾಹುಲ್ ಗಾಂಧಿ ಸನ್ನದ್ಧರಾಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು